ಪ್ರಭುವಿನಲ್ಲಿ ಅತ್ಯಂತ ಪ್ರಿಯರಾದ ಎಲ್ಲರಿಗೂ ಯೇಸುಕ್ರಿಸ್ತನ ಹೆಸರಿನಲ್ಲಿ ಶುಭ ಕೋರುತ್ತೇನೆ ರಾತ್ರಿಯೆಲ್ಲ ಒಳ್ಳೆಯ ವಿಶ್ರಾಂತಿ ದೇವರು ನಮಗೆ ಕೊಟ್ಟು ನೂತನ ಶುಭ ಉದಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ ಇದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯ ಕೀರ್ತನೆಯ ಗ್ರಂಥ ಮೂರನೇ ಅಧ್ಯಾಯ ಮೂರನೇ ವಚನ ಯಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ ನೀನು ನನ್ನ ಗೌರವಕ್ಕೆ ಆಧಾರನೂ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ ದಾವೀದನು ರಚಿಸಿದ ಈ ಕೀರ್ತನೆಯಲ್ಲಿ ಎಷ್ಟೋ ಆಧ್ಯಾತ್ಮಿಕ ಅನುಭವಗಳು ಅಡಗಿವೆ ತನ್ನ ಸ್ವಂತ ಮಗನಾದ ಅಪ್ಶಾಲೋಮ ದಾವೀದನನ್ನು ಹಿಂದಟ್ಟುವ ಸಮಯದಲ್ಲಿ ರಚಿಸಿದ ಕೀರ್ತನೆ ಇದು ಒಂದೊಂದು ಕೀರ್ತನೆಯೂ ಒಂದೊಂದು ಅನುಭವದಿಂದ ರಚಿತವಾಗಿದೆ ನಮ್ಮ ಜೀವನದಲ್ಲಿ ಈ ತರಹದ ಅನುಭವಗಳಾಗುವಾಗ ನಾವು ಹೇಗೆ ದೇವರನ್ನು ಆಧಾರ ಮಾಡಿಕೊಳ್ಳಬೇಕು ಎಂದು ಕೀರ್ತನೆ ಗ್ರಂಥವನ್ನು ಓದುವಾಗ ನಾವು ತಿಳ್ಕೊಳ್ಳಬಹುದು ಓಡಿ ಹೋಗುವ ಪರಿಸ್ಥಿತಿ ಭಯಪಡುವ ಪರಿಸ್ಥಿತಿ ಭಯಂಕರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಾಗ ಸಮಸ್ಯೆಗಳು ಹಿಂದಿಟ್ಟಿದಾಗ ನಾವು ಯಾವ ರೀತಿ ದೇವರನ್ನು ಆಧಾರ ಮಾಡಿಕೊಳ್ಳಬೇಕು ಯಾವ ರೀತಿಯ ವಿಶ್ವಾಸದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕೆಂದು ದಾವೀದನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ ಪ್ರಭುವೆ ನೀನೇ ನನ್ನನ್ನು ಕಾಯುವ ಗುರಾಣಿ ಯುವ ಮಾೆಲ್ಡ್ ಯುದ್ಧದ ಸಮಯದಲ್ಲಿ ನಾವು ನೋಡುತ್ತೇವೆ ಗುರಾಣಿಯನ್ನು ಹಿಡಿದು ಹೋಗುತ್ತಾರೆ ಏಕೆಂದರೆ ಶತ್ರುವಿನ ದಾಳಿಯಿಂದ ತನ್ನನ್ನು ತಪ್ಪಿಸಲು ಗುರಾಣಿ ಶೀಲ್ಡ್ ಹಿಡಿಯುತ್ತಾರೆ ಕಾರ್ನಲ್ಲಿ ಪ್ರಯಾಣಿಸುವಾಗ ನಮ್ಮ ಕಣ್ಣ ಮುಂದೆ ವಿಂಡ್ ಶೀಲ್ಡ್ ಇರುತ್ತದೆ ನಮ್ಮ ಪ್ರೊಟೆಕ್ಷನ್ಗಾಗಿ ದೇವರು ನಮಗೆ ಗುರಾಣಿಯಾಗಿದ್ದಾರೆ ಸಮಸ್ಯೆ ನಮ್ಮನ್ನು ಬೆನ್ನಟ್ಟಿದಾಗ ಅನಾರೋಗ್ಯದಿಂದ ಬಳಲುವಾಗ ಸಾಲವು ಬಾಧಿಸುವಾಗ ಮನುಷ್ಯರು ನಮ್ಮ ಕೇಡು ಬಯಸುವಾಗ ದೇವರು ನಮ್ಮ ಗುರಾಣಿಯಾಗಿ ನಮ್ಮನ್ನು ಕಾಪಾಡುತ್ತಾ ಬರುತ್ತಿದ್ದಾರೆ ಮುಂದೆಯೂ ಕಾಪಾಡುತ್ತಾರೆ ನಿಮ್ಮನ್ನು ಕಾಪಾಡುವ ದೇವರು ತೂಕಡಿಸುವುದಿಲ್ಲ ನಿದ್ರೆ ಹೋಗುವುದಿಲ್ಲ ಎಂದು ಸತ್ಯವೇದವು ಹೇಳುವಂತೆ ನಮ್ಮ ಕರ್ತನು ನಮಗೆ ಗುರಾಣಿಯಾಗಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಅನಿಸಬಹುದು ನಮ್ಮನ್ನು ಕಾಪಾಡುವವರು ಯಾರು ನಮ್ಮನ್ನು ರಕ್ಷಿಸುವವರು ಯಾರು ನಮ್ಮನ್ನು ಭದ್ರಪಡಿಸುವವರು ಯಾರು ನಮ್ಮ ಪ್ರಯಾಣದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆ ಇರುವವರು ಯಾರು ಎಂದು ಇವತ್ತು ದೇವರು ನಿಮಗೆ ಹೇಳುತ್ತಿದ್ದಾರೆ ನಾನೇ ನಿನಗೆ ಗುರಾಣಿ ಎಂದು ದೇವರಲ್ಲಿ ದೃಷ್ಟಿ ಇಡಿರಿ ಆತನು ಸಮಸ್ತವನ್ನು ಮಾಡಲು ಸಾಧ್ಯವುಳ್ಳವನು ದೇವರಲ್ಲಿ ಧೈರ್ಯದಿಂದಿರಿ ಆತನಲ್ಲಿ ವಿಶ್ವಾಸದಿಂದಿರಿ ಇವತ್ತಿನ ದಿನವೆಲ್ಲ ಈ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಳ್ಳಿರಿ ದೇವರೇ ನಿಮಗೆ ಗುರಾಣಿ ಆತನು ನಿಮ್ಮನ್ನು ಪ್ರತಿ ಕೇಡಿನಿಂದ ಕಷ್ಟದಿಂದ ತಪ್ಪಿಸುತ್ತಾರೆ ದೇವರ ಕೃಪೆ ನಿಮ್ಮೊಂದಿಗಿರಲಿ ಗಾಡ್ ಬ್ಲೆಸ್ ಯು